ಚೆನ್ನಾಗಿಲ್ಲ. ಸೊ ನಿಟ್ಟಿರ್ತಾರೆ ದೇವರಿದ್ದಾರೆ, ಒಬ್ಬನಿಗೊಬ್ಬನ ಜಗಳ ಆಗಂತ ಸ್ಟೋರಿ. ಮೂರೇನೋ ನಿಮಗೆ ಥ್ರೆಟ್ ಮಾಡುವಂತ ಕಾಲ್ಸ್ ಏನಿಟ್ಟೆ ಮಾರೇ ಅವ್ರದ್ದು, ನಾವ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡು ಎಲ್ಲಿದ್ರು ಮುದ್ದೆ ಮುರಿತೀನಿ, ಜೈಲಿಗೆ ಹೋದ್ರು ಮುದ್ದೆ ಮುರಿತೀನಿ, ಎಲ್ಲೇ ಕುಡಿಬಿಡಿ ಒಳ್ಳೇದಲ್ಲ ಅಂತೀವಿ. 10 ವರ್ಷದಿಂದ ಹೋದ್ರೆ ಏನು ಆಗಿಲ್ಲ, ನಾನು 100 ದಿವಸ ಇದ್ದಿದ್ಕೊಂಡು ಬೀಡಿಯ ಸೈಟ್ ಕೊಡಿಸ್ಬೋದಾಗಿ. ಕ್ಷಣಕ್ಕೆ ಬೆಲೆ ಇರಬೇಕು, ಕಳಿಸಿದ್ರೆ ನಾನು ಕಳಿಸ್ತಾ ಇಲ್ಲ, ನನ್ನೆಲ್ಲ ನೋವು ನನ್ನ ಕಾಡುತ್ತಿತ್ತು. ಬರೋಣ ಅಂತ ಪ್ಲಾನ್ ಮಾಡಿದ್ದೆ, ಸುಮ್ಮನೆ ಬೈಕ್ ಹತ್ತಿ ಹೋಗ್ಬಿಡೋಣ ಮನೆಗೆ ಅಂತ ಅಂತಿದ್ದೆ. ಕೋರ್ಟು ಕೇಸ್ ಅಲ್ಕೊಂಡಿರ್ತೇನೆ ಅಂತ ಸುಮ್ಮನೆ ನನಗೆ ಓದಕ್ ಬರಕ್ ಬರಕ್ಕಲ್ಲ. ನೆಬ್ಬೆ 2013 ಕರೀತಾರೆ ಅಂತ ನೀವು ಅರ್ಥ ಮಾಡ್ಕೊಂಡು ಹೇಳಿದೆ, ನೀವು ಇಂಥ ಟೈಮಲ್ಲಿ ಡೆತ್ ಆಗ್ಬೋದು ಅಂತ ಪ್ರೆಡಿಕ್ಷನ್ ಮಾಡಿದೆ. ಜಾತಕದಲ್ಲಿ ಕ್ಯಾನ್ಸರ್ ಎಲ್ಲ ಹೇಳುತ್ತೆ. ನಿಮ್ಮ ಜಾತಕ ಭವಿಷ್ಯನ ಯಾರ ಹತ್ರ ಕೇಳಿಸಿ? ನಾನೊಂದು ಇಬ್ಬರಿಗೆ ಕೊಟ್ಟಿದ್ದೀನಿ, 20 ವರ್ಷದ ಸಕ್ಸಸ್ ಒಂದೇ ಸಹ ಸಿಕ್ಕಿದೆ. ಇವಾಗೆಲ್ಲ ಕಂಪ್ಯೂಟರ್ ಅಲ್ಲಿ ದುಡ್ಡು ಕೊಟ್ಟರೆ ಓಟ್ ಹಾಕ್ಸ್ತಾರಂತ, ಕೊಡ್ಲಿ ಗೆಲ್ಲದಲ್ಲ ಕೊಡೋದು. ಏನೇಳಿ ಸುದೀಪ್ ಸರ್ ಚೇಂಜ್ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ, ಅಲ್ಲಿ ಗೆಲ್ಲೋದು ಅವ್ರ ಕುಟುಂಬ ಕೂಡ ತರ ಮಾಡ್ಬೇಕು. ಅಲ್ಲ ಈಗ ಹೊಸ ಮನೆ ವಾಸ್ತು ಹೇಗಿದೆ? ಚೆನ್ನಾಗಿಲ್ಲ. ಚೆನ್ನಾಗಿಲ್ವ? ಏನ್ ಚೇಂಜಸ್ ಮಾಡ್ಬೇಕಿತ್ತು? ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಡೆ ಯಂತ್ರ ಸ್ಟೋನ್ ಗಳು ಹಾಕ್ತಾರೆ, ಮಂಚಡಿ ಸ್ಟೋನ್ ಇಟ್ಟಿರ್ತಾರೆ, ದೇವರಿದ್ದಗಡೆ ಸ್ಟೋನು, ಬಾತ್ರೂಮ್ ಅಲ್ಲಿ ಸ್ಟೋನು, ಬರೀ ಸ್ಟೋನು, ಊಟ ಟೇಬಲ್ ಅಡಿ ಸ್ಟೋನ್ ಗಳು, ಈ ಸ್ಟೋನ್ ಗಳೆಲ್ಲ ಎಷ್ಟು ಸ್ಟೋನ್ ಗಳನ್ನ ಅಬ್ಸರ್ವ್ ಮಾಡಿದೀರಾ? ಎಲ್ಲ ಪಿನ್ ಟು ಪಿನ್ ಮಾಡುವೆ, ಕಿಚನ್ ಒಳಗಡೆ ಸ್ಟೋನ್ ಗಳು, ಬರೀ ಸ್ಟೋನ್ ಅಂದ್ರೆ ಇದೆಲ್ಲ ಫಾರಿನ್ ವಾಸ್ತು. ಏನೇಳಿ ಆ ಸ್ಟೋನ್ ಗಳನ್ನ ನಿನ್ ಮುಂದೆ ಪಬ್ಲಿಕ್ ಅಳವಡಿಸಿ ಎಲ್ಲ ರಿಚ್ ಮಾಡೋಣ ಅಂತ ಅನಿಸ್ತಾ ಇದೆ. ಇವಾಗ ಬಿಗ್ ಬಾಸ್ ಮನೇಲಿ ಒಂದು 100 ದಿವಸ ಇರ್ಬೇಕು, ಏನು ಮಾತ್ರ ಇರಕಲ್ಲ ಅಂದು ಮಾತಾಡೋಂಥ ಸ್ಟೋನ್ಗಳು, ಮತ್ತೆ ಬ್ರೈನ್ ಒಬ್ಬನಿಗೊಬ್ಬನ ಜಗಳ ಆಗೋಂಥ ಸ್ಟೋನ್ಗಳು ಎಲ್ಲ ಅವರೇ ಇಟ್ಟಿರ್ತಾರೆ ಅಂದ್ರೆ ಕ್ರಾಶ್ ಆಗಬೇಕು. ಏನೇಳಿ ಬ್ರೈನ್ ನೀನೇನು ಅಂದ್ರೆ ನಿಮ್ಗೆ ಎದುತ್ತರ ಕೊಡ್ಬೇಕು, ಆ ಥರದೆಲ್ಲ ಸ್ಟೋನ್ಗಳಿದಾವೆ, ಅದೆಲ್ಲ ಸತ್ಯ. ಭೂಮಿಯಲ್ಲಿ ಈಗಲೂ ಇರುತ್ತೆ, ಆಗ್ಲೂ ಇರುತ್ತೆ, ಅವರೆಲ್ಲ ಫುಲ್ ಗುರುತಿಸಿ ಆಚೆ ಬಂದಾಗ ಎಲ್ಲಾದ್ರೂ ಹೇಳ್ಬೋದಿತ್ತಲ್ಲ. ಇವಾಗ ಹೇಳ್ತಾ ಇದ್ನಲ್ಲ, ಇವಾಗ ನಮ್ಮ ಮೊನ್ನೆ ನನ್ನ ಫ್ರೆಂಡ್ ಇದನ್ನೆಲ್ಲ ಅಳವಡಿಸ್ತೇವೆ, ಅವ್ನು ತುಂಬ ಬೇಗ ಒಳ್ಳೇದಾಗೈತಿ ಆ ಸ್ಟೋನ್ಗಳೆಲ್ಲ ಇಟ್ಟು. ಆ ಸ್ಟೋನ್ಗಳು ಪಕ್ಕಾ ಅದು ವಾಸ್ತು, ಪಕ್ಕ ಹೆವಿ ರಿಸಲ್ಟ್ ಬರುತ್ತೆ. ಇವಾಗ ಆ ಟೇಬಲ್ ಇರೋದು ಅದು ಒಂದು ಸ್ಟೋನ್ ಏನೆ, ಅದು ತೋರ್ಸಲ್ಲ, ಅದು ಸ್ಟೋನ್ ಏನು ತೋರ್ಸಲ್ಲ, ಪಬ್ಲಿಕ್ ತೋರ್ಸಲ್ಲ, ನಿನ್ನ ಕ್ಯಾಮ್ರದಲ್ಲೂ ತೋರ್ಸಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಡೆ ಇಟ್ಟಿರ್ತಾರೆ ಕ್ಯಾಮ್ರಾ, ಹಿಂದ್ಗಡೆ ಎಲ್ಲ ಸ್ಟೋನ್ ಇದಾವೆ, ಜೈಲಲ್ಲೂ ಸ್ಟೋನ್ ಇದಾವೆ, ಎಲ್ಲ ಕಡೆ ನೆತಾಕಿರ್ತಾರೆ, ಕ್ಯಾಮ್ರಾ ಕಾಣಕ್ಲ ಅವೆಲ್ಲ. ನನಗೆ ಇವೆಲ್ಲ ಇವಾಗ ಗೊತ್ತಿದ್ರೆ ಹೆವಿ, ನಿಮ್ ಕಾಸ್ಟ್ಯೂಮ್ ಕಲರ್ ಒಂದು ಸ್ಟೋನ್ ಹೆವಿ ಇಟ್ಟಿರ್ತಾರೆ, ನಿಮ್ ಕಾಸ್ಟ್ಯೂಮ್ ಕಲರ್ ಸ್ಟೋನ್, ನಿಮ್ ಮೈಕ್ ಇರೋ ಸ್ಟೋನ್ ಬ್ಲಾಕ್ ಕಲರ್ ಸ್ಟೋನ್ ಇರುತ್ತೆ, ವೈಟ್ ಕಲರ್ ಸ್ಟೋನ್ ಇರುತ್ತೆ, ಹೆವಿ ಸ್ಟೋನ್. ಓಕೆ, ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ನಿಮ್ಮ ಬಿಸ್ನೆಸ್ ಗೆ ಆಗ್ಲಿ ಏನಾದ್ರೂ ತೊಂದರೆ ಆಯ್ತಾ? ಅಥವಾ ಬಿಕಾಸ್ 2-3 ಏನೋ ನಿಮಗೆ ಥ್ರೆಟ್ ಮಾಡುವಂತ ಕಾಲ್ಸ್ ಗಳೆಲ್ಲ ಬಂತಂತೆ? ಅವೆಲ್ಲ ಬಂದು ನಂಗೆ ಏನು ಹೆದರಿಕಿಲ್ಲ, ನಂಗೆ ಭಯ ಇಲ್ಲ, ನನಗೆ ಅದ್ರ ಬಗ್ಗೆ ತಲೆ ಕೆಡಿಸಿಲ್ಲ. ಬೆಳಿಗ್ಗೆ ಇದ್ರೆ ಸೂರ್ಯ, ಸಂಜೆ ಇದ್ರೆ ಚಂದ್ರ, ಏನಿಟ್ಟೆ ಮಾರೇ ಅವ್ರದ್ದು, ನಾವ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ಕಲ್ಲ, ಏನಾದ್ರೂ ತಲೆ ಕೆಡಿಸ್ಕೊಳಕ್ಕಲ್ಲ. ನನ್ನನ್ನು ಕೊಲೆ ಮಾಡಕ್ ಬಂದ್ರು ನಾನೇ ಕೊಲೆ ಮಾಡ್ತೀನಿ, ನನಗಿರೋ ನಂಬಿಕೆ ಅದು. ಎಲ್ಲಿದ್ರು ಮುದ್ದೆ ಮುರಿತೀನಿ, ಜೈಲಿಗೆ ಹೋದ್ರು ಮುದ್ದೆ ಮುರಿತೀನಿ, ತಲೆ ಕೆಡಿಸ್ಕೊಳಕ್ಕಲ್ಲ, ಯಾವನಿಂದ ನಾವೇನು ಹುಟ್ಟಿಲ್ಲ. ಓಕೆ ಸರ್, ನೀವು ಅವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ, ನಾನು ಕೇಳಿದೆ ನಿಜವಾಗ್ಲೂ ಬಿಗ್ ಬಾಸ್ ಚೆನ್ನಾಗಿಲ್ವಾ ಅಂದಿದ್ದಕ್ಕೆ ನೀವು ಒಂದು ಮಾತು ಹೇಳಿದ್ರಿ, ಎಣ್ಣೆ ಕುಡಿಬೇಡಿ ಅಂತ ಏನೋ ಹೇಳ್ತಾರ ಅಂತ. ಅಂದ್ರೆ ಏನಕ್ಕೆ ಈ ಮಾತನ್ನ ಹೇಳಿದ್ರೆ, ಇವಾಗ ಎಣ್ಣೆ ಕುಡಿಬಿಡಿ ಒಳ್ಳೇದಲ್ಲ ಅಂತೀವಿ, ಆದರೂ ಜನ ಅದನ್ನೇ ಕುಡಿತಾರೆ. ಹಂಗೆ ಬಿಗ್ ಬಾಸ್ ಮನೆಗೆ ಹೋಗಿ ಏನು ಆಗಬೇಕಾಗಿಲ್ಲ, 10 ವರ್ಷದಿಂದ ಹೋದರೆ ಏನೂ ಆಗಿಲ್ಲ, ಎಲ್ಲೋ ಏನೋ ನಿರುಪಕ್ರ ಅವ್ರು ಮುಂಚೆ ಮಾಡಿದ್ರೆ ಅದನ್ನು ಮಾಡ್ತಿದ್ದಾರೆ, ಅದರಿಂದ ಕನಸು ಕಟ್ಟೇನು ಆಗಿಲ್ಲ. ಹಾಗಾಗಿ ಅಂದರೆ ಒಬ್ಬೊಬ್ರು ಹೋಗ್ಬೇಕನ್ನ ಆಸೆ ಇರ್ತೇವೆ, ನಮಗೆಲ್ಲ ಹತ್ತೋದು ಆಸೆ ಇಲ್ಲ, ನಾವೆಲ್ಲ ವ್ಯವಹಾರದ ಜ್ಞಾನ ಬಿಸ್ನೆಸ್ಗೆನ. ಹಾಗಾಗಿ ನಾನೊಂದು 100 ದಿವಸ ಇದ್ದಿದ್ದಕ್ಕೊಂದು ಬೀಡಿಯ ಸೈಟ್ ಕೊಡಿಸ್ಬೋದಾಗಿತ್ತು, ಒಂದು ಮನೆ ಕೊಡಿಸ್ಬೋದಾಗಿತ್ತು. ಬಿಗ್ ಬಾಸ್ ವಿನ್ನಿಂಗು 50 ಲಕ್ಷ ಅಂತಾರೆ, ಅದ್ರಲ್ಲಿ ಕೊಡೋದು 30 ಲಕ್ಷ, 20 ಲಕ್ಷ ಅವರೇ ಮರ್ಕತ್ತಾರೆ. ಏನೇಳಿ ಏನು ಲಾಜಿಕ್ ಇಲ್ಲ ಅಂದರೆ, ಸಖತ್ ಪ್ರತಿ ದಿವಸ ನಾವು ಇರ್ತೀವಿ, ಕ್ಷಣ ಕ್ಷಣದಲ್ಲಿ ವಾಸ ಮಾಡ್ತೀವಿ, ಆ ಕ್ಷಣಕ್ಕೆ ಬೆಲೆ ಇರಬೇಕು. ಇವಾಗ ಒಬ್ಬೊಬ್ರು ಒಂದು ರೇಟ್ ಇದೆ ಭೂಮಿಲಿ, ಒಬ್ಬೊಬ್ಬ ಒಂದು ರೀತಿಯಲ್ಲಿ ಬದುಕ್ತಾನೆ, ಅವ್ರವ್ರ ಪೇಮೆಂಟ್ ತಕ್ಕನೆ ಬದುಕಬೇಕಾಗತ್ತೆ. ಹಾಗಾಗಿ ನನಗೆಲ್ಲೋ ಬಿಗ್ ಲಾಸ್, ಬಿಗ್ ಬಾಸ್. ನಿಮಗೆ ವಾರಕ್ಕೆ ಹೇಳಿದಂಥ ನಿಗದಿಪಡಿಸಿದಂತಹ ಅಮೌಂಟ್ ಎಷ್ಟಾಗಿತ್ತು? ಅದರಲ್ಲಿ ಅರ್ಧ ನಾನು ಫಸ್ಟ್ ಕೇಳಿದಾಗ ತುಂಬ ದೊಡ್ಡ ಅಮೌಂಟು, ನಾನು ರಿಯಲ್ ಒರಿಜಿನಲ್ ಅಮೌಂಟು, ಕೊನೆಗೆ ಆ ಅಮೌಂಟೇ ಡಿಸ್ಟರ್ಬ್ ಆಗೋದು ನನಗೆ ಅನ್ನಿಸ್ತಿದ್ದು. ಏನೇನೋ ಆಗಿ ಕೊನೆಗೆ ಹೋಗೋ ಟೈಮಲ್ಲಿ ನಾನು ಮಾತಾಡಿದ್ದನ್ನು ಅರ್ಧಕ್ಕೆ ಬಂದ್ಬಿಟ್ರು. ಸರಿ ನಾನೇ ಮಾಡಿದೆ, ಒಂದು ಏನೋ ಒಂದು 4 ಇದ್ಬಿಟ್ಟು ಬರೋಣ ಅಂತ ಬಂದೆ. ಅದೇ ಅವರು ನನ್ನ ಜನಕ್ಕೆ ರೀಚ್ ಆಗ್ತಲೇ ಇದ್ದೆ, ಅವ್ರಿಗೂ ಗೊತ್ತಾಯ್ತು ಆರೇ ಅವ್ರದ್ದು ಇಟ್ಕೊಂಡ್ರೆ ಕಷ್ಟ ಆಗುತ್ತೆ. ನಾನು ಕಳಿಸಿ ಕಳಿಸಿ ಅಂದೆ, OTT ಆದಮೇಲೆ ಕಳಿಸಿ ಕಳಿಸಿ ಅಂದ್ರೆ ನಾನು ಕಳಿಸ್ತಾ ಇಲ್ಲ, ನನಗೆ ಫೋನಲ್ಲಿ ಸಿಗ್ನಲ್ ನನ್ನ ಕರ್ಕೋದಾರ, ಅದೊಂದು ಅರ್ಧ ನೋವಾಯಿತು. ಸುಮ್ಮನಾದೆ ನಾನು, ನನ್ನ ಕರ್ಕೋದವರು ನನ್ನನ್ನು ಮಾತಾಡಿಸ್ತಲ್ಲ, ನನ್ನ ಜೊತೆ ಇದ್ದವನು ಮಾತಾಡಿಸಿದ್ರು, ಅದೆಲ್ಲ ನೋವು ನನ್ನನ್ನು ಕಾಡುತ್ತೆ ತುಂಬ. OTT ಆದ್ಮೇಲೆ ನಾನು ಕಳಿಸ್ಬಿಡಿ, ನಾನು ಹೋಗ್ತೀನಿ ಅಂತ ಹೇಳಿದೆ. ಕದ್ ಬರೋಣ ಅಂತ ಪ್ಲಾನ್ ಮಾಡಿದ್ದೆ, ಕದ್ದು ಒಂದು ಸ್ವಲ್ಪ ದೂರ ಬಂದ್ಬಿಟ್ಟಿದ್ದೆ, ಸುಮ್ಮನೆ ಹೋಗೋಣ ಅಂತ. ನನಗೆ
ಯಾವಾಗಲೂ ಬಾತ್ರೂಮಿಗೆ ರೋಡ್ ಸೈಡ್ ಅಲ್ಲಿ ಹೋಗೋ ಜಾಸ್ತಿ. ನನ್ನ ಓ ಟಿ ಟಿ ಆದ್ಮೇಲೆ ಒಂದ್ ಕಡೆ ಅಲ್ಲಿ ಎಲ್ಲ ಇಟ್ಟಿದ್ದ ಜಾಗದಲ್ಲಿ ರೋಡಿಗೆ ಬಂದು ಆರಾಮಾಗಿ ಕೆರೆ ಹತ್ರ ಎಲ್ಲ ಬಾತ್ರೂಮ್ ಮುಗಿಸ್ಕೊಂಡು ಹೋದೆ. ನಂಗೆ ಅದೊಂದು ಕ್ರೇಜ್. ನಾನು ಹೈವೇ ಹೋದ್ರು ನಾನು ಯಾವಾಗಲೂ ಕಾವು ಎಲ್ಲೂ ಹೋಗಲ್ಲ ಆ ಥರ. ಸುಮ್ಮನೆ ಬೈಕ್ ಹತ್ತಿ ಹೋಗ್ಬಿಡೋಣ ಮನೆಗೆ ಅಂತ ಅಂತಿದ್ದೆ. ಅರ್ಧ ರೋಡಿಗೆ ಬಂದನು ಮತ್ತೆ ಸುಮ್ಮನೆ ಒಳಗೆ ಹೋದೆ ಯಾಕೆ ಬೇಕು ಅಂತ. ಹೋಗ್ಬಾರ್ದಾಗಿತ್ತು. ಅಲ್ಲಿ ಏನೋ ಒಂದು ಸಣ್ಣ ಅಗ್ರಿಮೆಂಟ್ ಇರುತ್ತಲ್ಲ, ನಿಮ್ಗೇನಾದ್ರು ತೊಂದರೆ ನಮಗೆ ನೀವು ಫೈನ್ ಆಗ್ತದಲ್ಲ, ಇನ್ ಯಾವನ್ ಎಲ್ಲ ಕೋರ್ಟ್ ಕೇಸ್ ಅಲ್ಕೊಂಡಿರ್ತಾನಂತ ಸುಮ್ಮನಾದ. ಅದೇ ನೀವು ಇವಾಗ ಅಗ್ರಿಮೆಂಟ್ ಹೇಳಿದ್ರಿ, ಅದನ್ನೇ ನಿನ್ನೆ ಸಿರಿ ಮೇಡಮ್ ಅವರು ಕೂಡ ಹೇಳಿದ್ರು. ಅಂದ್ರೆ ಅವರಿಗೆ ಒಂದು ಅಗ್ರಿಮೆಂಟ್ ಅಂತ ಕೊಡ್ತಾರೆ, ಅವ್ರ ಅಗ್ರಿಮೆಂಟ್ ಒಳಗಡೆ ಇರೋರಿಗೆ ಇಲ್ಲ ಇಲ್ಲ, ಹೋಗೋ ಕಂಟೆಸ್ಟೆಂಟ್ಗೆ ಅಗ್ರಿಮೆಂಟ್ ಕೊಡ್ತಾರೆ, ಅದಕ್ಕೆ ಸೈನ್ ಹಾಕ್ಬೇಕು. ಅಂದ್ರೆ ಒಳಗಡೆ ಗೇಮ್ಸ್ ಇರುತ್ತೆ, ಈ ತರ ಇರುತ್ತೆ, ಊಟದಕ್ಕೆಲ್ಲ ನಿಮಗೆ ಆ ಟಾಸ್ಕ್ ಮಾಡಿನೇ ಊಟಕ್ಕೂ ಕೊಂಡು. ನನಗೆ ಯಾರು ಅದನ್ನು ಹೇಳಿಲ್ಲ, ಒಂದು ಸೈನ್ ಮಾಡಿ ಕೊಟ್ಟಿದ್ದು. ಅದ್ರಲ್ಲಿ ಮೆಂಟಿಕಲ್ ನೀವು ಆಚೆ ಬಂದ್ರೆ ನನಗೆ ನೀವು ದುಡ್ಡು ಕೊಡ್ಬೇಕಾಗುತ್ತೆ. ಕನ್ನಡದಲ್ಲಿ ಬರ್ದಿತ್ತ? ಅದು ನನಗೆ ಗೊತ್ತಿತ್ತು, ನನಗೆ ಓದಕ್ ಬರಕ್ ಬರಕಲ್ಲ ನೆಬ್ಬೆಟ್ಟು. ಆಮೇಲೆ ನಾನು ಅದಕ್ಕಾಗಿ ಓದೋನಲ್ಲ, ನನ್ನ 2013 ಕರೀತಾರ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹೇಳಿ ಪ್ರತಿ ಫಸ್ಟ್ ಕಾಲ್ ಬರೋದು. ಈ ಸರಿ ಅವತ್ತು ಯಾವ ಗ್ಯಾಂದಲ್ಲಿ ಹೇಳ್ಬಿಟ್ಟು ನಾ ಹೋಗ್ಬಿಟ್ಟೆ ನಾನು. ನನಗೆ ಈ ಕೇಶವ್ ಅಂತ ಒಬ್ಬಿದ್ದಾನೆ, ಅವನೇ ಕೆಲಸ ಮಾಡಿದ್ದು. ಹೋಗಿ ಹೋಗಿ ಅಂತ ತಲೆ ಅವನ ಮಾತು ಕೇಳಿದೆ, ಒಟ್ಟು ಹೋದೆ ನಾನು. ನಮ್ಮನೇರು ಯಾವಾಗಲೂ ಬೇಡ ಅನ್ನೋರು, ನಮ್ಮನೇಲಿ ಯಾವಾಗಲೂ ಬೇಡ ಅನ್ನೋರು. ಈಗಲೂ ನಮ್ಮನ್ನ ಅದನ್ನ ಆಚೆ ಬಂದ್ಮೇಲೆ ನಮ್ಮನೆಯವ್ರನ್ನ ಯಾವ್ದಕ್ಕೊಂದು ಕಾರ್ಯಕ್ರಮಕ್ಕೆ ನನ್ನ ಮಗಳದ್ದು ಅದಕ್ಕಂದ್ರೆ ನಾವು ಬರಲ್ಲ ಅಂದರು. ಮನೇಲಿ ಏನ್ಕೋ ಕರಿತಾ ಇದ್ರು, ನಂಗೆ ಹೇಳ ನಮ್ಮ ಮನೆಯವ್ರು ಅವೆಲ್ಲ ಹೋಗಲ್ಲ, ನಮ್ಮನೆಯವರು ನಾವು ನಮ್ಮನೆಯವರು ಅದು ಸುದ್ದಿ ಬರಲ್ಲ. ನಂದು ಗೇಮ್ ಏನಿದೆ, ನನ್ನ ಅಸ್ಟ್ರಾಲಜಿ ಏನಿದೆ ಅದನ್ನೇ. ಪಕ್ಕ ಮನೆ ವಾಸ್ತುಗಳನ್ನ ಮಾಡಿಸ್ಕೊಳ್ಳಿ, ಮನೆ ಇಂಪ್ರೂವ್ ಆಗಿ, ಜನ ಚೆನ್ನಾಗಿರು, ವಾಸ್ತು ತುಂಬ ವರ್ಕ್ ಆಗುತ್ತೆ. ಒಳ್ಳೆ ನೇಮ್, ಮೊಬೈಲ್ ನಂಬರ್, ಗಾಡಿ ನಂಬರ್, ಜಾತಕದ ಬಗ್ಗೆ ತಿಳ್ಕೊಳ್ಳಿ. ಇವತ್ತು ನೀವು ಬರೋಕ್ಕಿಂತ ಮುಂಚೆ ಅಪ್ಪ ಮಕ್ಕಳು ಇಬ್ಬರು ಬಂದಿದ್ರು, ನಾನು ಹೇಳಿದೆ ನೀವು ಇಂಥ ಟೈಮಲ್ಲಿ ಡೆತ್ ಆಗ್ಬೋದು ಅಂತ ಪ್ರೆಡಿಕ್ಷನ್ ಮಾಡಿದೆ. ಇಂಥ ಟೈಮ್ ನಿಮ್ಮ ತಂದೆ ಡೆತ್ ಆಗಿದ್ದಾರೆ, ಕ್ಯಾನ್ಸರ್ ಬಂದು ಈ ಥರ ಸತ್ತೋಗಿದ್ದಾರೆ ಅಂತ. ಜಾತಕದಲ್ಲಿ ಕ್ಯಾನ್ಸರ್ ಎಲ್ಲ ಹೇಳುತ್ತೆ, ಶನಿ ಕೇತು ಇದ್ರೆ, ಇದೆಲ್ಲನೂ ಪ್ರೆಡಿಕ್ಷನ್ ಮಾಡಿದೆ. ಶುಗರ್ ನಿಮ್ಗೆ ಇಂಥ ಟೈಮಲ್ಲಿ ಬಂದಿರಬೇಕು ಅಂದ್ರೆ ಹೌದು ಅಂದರು. ಎಲ್ಲ ಪ್ರೆಡಿಕ್ಷನ್ ಇರುತ್ತೆ ನಮ್ಮ ಹತ್ರ. ಸಬ್ಜೆಕ್ಟ್ ಬಿಟ್ಟು ನನ್ನ ಪ್ರಪಂಚ ಯೋಚನೆ ಮಾಡಿದೆ ನೋಡಿ. ನನ್ನಂತರ ಹೇಗೆ ಅಂದರೆ ನಾನು ಯಾವಾಗಲೂ ನಾನು ಮಡಿಯಾಗಿರೋ ಹಾಕಲ್ಲ, ನಾನು ಯಾವಾಗಲೂ ರಿಸರ್ಚಲ್ಲಿ ಇರ್ತೀನಿ, ನಾನು ಇದ್ದಂಗೆ ಇರ್ತೀನಿ. ನನಗೆ ಕ್ರೇಜ್ ಇಲ್ಲ, ನಾನು ಇನ್ನೂ ಬೆಳೆಯಿಂದ ಸ್ನಾನ ಮಾಡಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಮಲಗಿದ್ರು ಕೆಲಸ ಮಾಡ್ತೀನಿ, ಎದ್ರೂ ಕೆಲಸ ಮಾಡ್ತೀನಿ, ಕೂತರು ಕೆಲಸ ಮಾಡ್ತೀನಿ. ನಾನು ಮಡಿಯಿಂದ ಇರೋಕ್ಕೆಲ್ಲ ಇಷ್ಟಪಡಲ್ಲ. ನಾನು ತುಂಬ ಸಬ್ಜೆಕ್ಟ್ 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 ಜ್ಯೋತಿಷ ಬಿಟ್ಟು ನನ್ನ ಪ್ರಪಂಚದ ನಂಗೆ ಗೊತ್ತಿಲ್ಲ. ಬೇರೆಯವರ ಜಾತಕ ಜ್ಯೋತಿಷ ಹೇಳೋರು ನೀವು, ನಿಮ್ಮ ಜಾತಕ ಭವಿಷ್ಯನ ಯಾರ ಹತ್ರ ಕೇಳಿಸಿದ್ದೀರಾ? ಯಾರು ಅಂತ ಹೇಳೋರು ಸಿಕ್ಕಿಲ್ಲ ನನಗೆ. ನನಗೆ ಗೊತ್ತಿಲ್ಲ, ನಾನು ಯಾವ್ದನ್ನು ಕಮರ್ಷಿಯಲ್ ಆಗಿ ಯೋಚನೆ ಮಾಡಲ್ಲ. ನಾನು ಜ್ಯೋತಿಷ ಏನು ಹೇಳುತ್ತೋ ನನ್ಗೆ ಫೀಸ್ ಕೊಡಿ, ನಾನು ಹೇಳ್ತೀನಿ. ಫ್ರೀಯಾಗೂ ಹೇಳ್ತೀನಿ, ದುಡ್ಡಿಗೂ ಹೇಳ್ತೀನಿ. ಫ್ರೀಯಾಗಿರೋದು ಜಾಸ್ತಿ ಇರ್ಬೋದು. ಓಕೆ, ಈಗ ಕಟ್ಟೋದು ಕಟ್ಬಿಡ್ತಾರೆ, ಆಮೇಲೆ ಪ್ರಾಬ್ಲಮ್ಸ್ಗಳು ಬರುತ್ತೆ ಅವರಿಗೆ. ಅಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಹುಷಾರು ಇಲ್ಲದೆ ಇರೋದು ಅಥವಾ ಅವ್ರಿಗೆ ಏನೋ ಆಗೋದು, ಅಂತವರಿಗೆ ಕಟ್ಟೋ ಮುಂಚೆ ಏನ್ ಸೂಚನೆ ಕೊಡ್ತಾರೆ? ಮನೆ ಆಗ್ಲಿ, ಅದು ಸೈಟ್ ಆಗ್ಲಿ, ಏನೇ ಆಗ್ಲಿ, ಖಂಡಿತಲ್ಲೂ ಕೂಡ ಇಂಥ ಟೈಮಲ್ಲಿ ತೊಂದರೆಗಳು ಬರುತ್ತೆ ಅಂತ ಪ್ರೆಡಿಕ್ಷನ್ ಇದೆ. ಅದನ್ನೆಲ್ಲನೂ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ತುಂಬ VIP ಜಾತಕಗಳು ನೋಡೋದ್ರಿಂದ, ಸಾಕಷ್ಟು ಜನ ನಾವು ನೋಡಿರೋದ್ರಿಂದ ನಾನು ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ. ಇವಾಗ ಪಕ್ಕ ವಾಸ್ತು ಮೇಲೆ ಪರಿಹಾರವನ್ನು ಕೊಡ್ತೀನಿ, ವಾಸ್ತು ಪರಿಹಾರ. ಇವಾಗ ಬಿಗ್ ಬಾಸ್ ಮೇಲೆ ನೋಡಿರುತ್ತೆ ಸರ್, ನಾನು ಏನಿದ್ದು ಅವ್ರು ಬಿಗ್ ಬಾಸ್ ಮೇಲೆ ವಾಸ್ತುಗೆ ಏನು ಅಳವಡಿಸಿದ್ರು. ಅವರು ನಮ್ಮ ಕಡೆ ಪೂರ್ವ ಪಶ್ಚಿಮ ದಿಕ್ಕನ್ನೆಲ್ಲ ಫಾಲೋ ಮಾಡಲ್ಲ. ಅವರು ಬಿಗ್ ಬಾಸ್ ಒಂದು ಫಾರಿನ್ ವಾಸ್ತು ಫಾಲೋ ಮಾಡ್ತಾರೆ, ಅವರೆಲ್ಲ ಇಂಡಿಯನ್ ವಾಸ್ತು ಫಾಲೋ ಮಾಡಲ್ಲ, ಫಾರಿನ್ ವಾಸ್ತು ಫಾಲೋ ಮಾಡ್ತಾರೆ. ಅದು ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಮನುಷ್ಯನಿಗೆ ತುಂಬ ರಿಚ್ ಆಗ್ತಾರೆ. ಇವಾಗ ಬಿಗ್ ಬಾಸ್ ಆಚೆ ಬಂದು ಫೈನಾನ್ಸ್ ವಾಸ್ತು ಹಾಕಿರ್ತಾರೆ, ಒಳಗಡೆ ಮಾತಾಡೋದು ಹೆಂಗೆ, ಲವ್ ಮಾಡೋದು ಹೆಂಗೆ, ಇದೆಲ್ಲವನ್ನೂ ಹಾಕಿರ್ತಾರೆ. ಲವ್ ಮಾಡೋದು ಹೆಂಗೆ, ವಾಸ್ತು ಹಾಕಿರೋದು, ಲವ್ ಮಾಡೋದೆಲ್ಲ ನಿಮ್ಮ ಕಲರ್ ಬರುತ್ತೆ, ಲವ್ ಮಾಡೋ ಕಲರ್. ಆ ಸ್ಟೋನ್ ಎಲ್ಲ ನನ್ನ ಹತ್ರ ಇದಾವೆ, ನಾನು ತೋರಿಸಲ್ಲ. ಏನು ಹೇಳಿ? ನಿಮ್ಮ ಹತ್ರ ಇದೆ? ಓ, ಮೂಟೆ ಗಟ್ಟಲೆ ತಂದಿಟ್ಟಿದ್ದೀನಿ ನಾನು. ಲವ್ ಮಾಡಕ್ಕೆ ತಂದಿಟ್ಟಿದ್ದೀನಿ. ಅಂದ್ರೆ ಲವ್ ಅಂದ್ರೆ ಲವೇ ಅಲ್ಲ, ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಎಲ್ಲ ಒಂದು ಪ್ರೀತಿಯಿಂದ ಇರಬೇಕು. ಅಷ್ಟೆಲ್ಲ ಇದ್ದು ಜಗಳ ಆಗುತ್ತೆ ಅಲ್ಲಿ. ಮತ್ತೆ ಯಾಕಂದ್ರೆ ಯಾರು ಮಾತಾಡೋದು ಇರ್ಬೋದಾಗಿತ್ತಲ್ವಾ ಅಲ್ವಾ? ಹಾಗಾಗಿ ನನಗೆ ಅನ್ಸಿರೋದು ನಾನು ಹೇಳಿದ್ದೀನಿ. ಓಕೆ, ನೀವು ಈಗ ಸ್ಟೋನ್ಸ್ಗಳು ಅಂತೆಲ್ಲ ಹೇಳಿದ್ರಲ್ಲ, ಎಷ್ಟು ಜನರಿಗೆ ನೀವು ಸಲಹೆ ಕೊಟ್ಟಿದ್ದೀರಿ ಈ ತರದ ಸ್ಟೋನ್ ನೀವು ತಂದಿಡಿ ಮನೆ? ನಾನೊಂದು ಇಬ್ಬರಿಗೆ ಕೊಟ್ಟಿದ್ದೀನಿ, ಜಾಸ್ತಿ ಜನಕ್ಕೆ ಕೊಟ್ಟಿಲ್ಲ. ಕೊಟ್ಟಿಲ್ಲ ಇಬ್ಬರಿಗೆ ಕೊಟ್ಟು ಒಂದೂವರಲ್ಲಿ ಹೆವಿ ರಿಸಲ್ಟ್ ಬಂದಿತ್ತು. ಒಂದೂವರೆ ಓವರ್ ಎರಡು ಓವರಲ್ಲಿ ಒಂದು 20 ವರ್ಷದ ಸಕ್ಸಸ್ ಒಂದೇ ಸಹ ಸಿಕ್ಕಿದೆ. ಸೂಪರ್. ಏನೇಳಿ, 20 ವರ್ಷ ಪ್ರೇಯರ್ ಮಾಡ್ಬೇಕಲ್ಲ, ಅಷ್ಟು ಉದ್ದೇಶ ಸಿಕ್ಕಿದೆ. ಓಕೆ, ಇವಾಗ ಸರ್ ನೀವು ಈಗ ಇರುವಂತ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಒಬ್ಬರು ಇಲ್ಲ. ಸ್ವಲ್ಪ ಹತ್ರ ಓಕೆ, ಇವ್ರು ಪರವಾಗಿಲ್ಲ ಅನ್ಸೋರು, ಇವ್ರು ಪರವಾಗಿಲ್ಲ ಆಡ್ತಾರೆ, ಇವ್ರಿಗೆ ಕಷ್ಟ ಇದೆ, ಇವ್ರಿಗೆ ಬಿಗ್ ಬಾಸ್ ಟ್ರೋಫಿ ಸಿಗ್ಲಿ. ಯಾರಿಗೂ ಆತರ ಇಲ್ಲ, ಯಾರಿಗಾರು ಕೊಟ್ಕೊಂಡು ಅದು ಅವ್ರ ಇಷ್ಟ. ಬಿಗ್ ಬಾಸ್ ಯಾರಿಗೆ ಗೆಲ್ಲಕ್ಕಾಗಲ್ಲ, ಕೊಡೋದು.
ಅದೇ ನಾನು ಯಾವಾಗಲೂ ಇಲ್ಲ, ನಾನು ಒಂದೇ ಎವರ್ಗ್ರೀನ್, ನನ್ನಿರೋ ರೂಪೇಶ್ ಶೆಟ್ಟಿ. ನಾನು ಯಾವತ್ತು ರೂಪೇಶ್ ಶೆಟ್ಟಿಗೆ, ಬಟ್ ಇವಾಗ ರೂಪೇಶ್ ಶೆಟ್ಟಿ ಇಲ್ಲ, ಇಲ್ದವರು ನನಗೆ ನನ್ನಿರೋ ಅವನೇನೆ, ನನ್ನಿರೋ ಅವನೇನೆ ರೂಪೇಶ್ ಶೆಟ್ಟಿನೆ. ಈಗ ಓಕೆ, ರೂಪೇಶ್ ಶೆಟ್ಟಿ ಇವಾಗ ಸಿನಿಮಾ ಎಲ್ಲ ಮಾಡ್ತಿದ್ದಾರೆ, ಯಾವ ನಾನು ತುಂಬಾ ಸಪೋರ್ಟ್ ಮಾಡ್ತೀನಿ. ಓಕೆ, ಫೋನ್ ಮಾಡಿ ಮಾತಾಡ್ತಿದ್ದೆ. ಓ, ಅವನು ಯಾವತ್ತಿದ್ರು ನನ್ನ ಮಗನ ಥರ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ, ಯಾವತ್ತು ಬಂದಿಸ್ತೀನಿ, ಹಂಗೇನು ಇಲ್ಲ. ನಾನು ಈ ಸರಿ ಯಾರಿಗಾದ್ರು ಕೊಟ್ಕೊಳ್ಳಿ ಅಂದ್ರೆ, ನಾನು ಹೇಳೋದಂದ್ರೆ ಸಿನಿಮಾ ಬಿಟ್ಟು ಹೊರಗಡೆ ಕೊಡಿ. ಹಂಗ್ ನೋಡೋದಾದ್ರೆ ಈಗ ಡ್ರೋನ್ ಪ್ರತಾಪ್ ಇದಾರೆ, ವರ್ತೂರ್ ಸಂತೋಷ್ ಇದಾರೆ, ನಾನು ಯಾರ ಹೆಸರು ಹೇಳಕ್ ಇಷ್ಟಪಡಲ್ಲ, ಅವ್ರವ್ರ ಇಷ್ಟ, ಅದವ್ರ ಪರ್ಸನಲ್. ಅಲ್ಲ, ನೀವೀಗ ಸುಮ್ಮನೆ ನೋಡೋದಾದ್ರೆ ಸಿಗ್ಬೋದು. ನನ್ನ ಫಸ್ಟ್ ಅಪ್ಪಲ್ಲ, ಅದನ್ನ ನಾನು ಕೇಳೋದು ಇಷ್ಟೇ, ಜನಗಳಿಗೆ ಓಟ್ ಹಾಕೋದನ್ನ ಪ್ರತಿ ವಾರ ತೋರಿಸಿ, ಓಟ್ ಪ್ರಕಾರ ಸೇವ್ ಮಾಡಿ. ತೋರಿಸ್ತಾ ಇಲ್ಲ ಬಿಗ್ ಬಾಸ್ ಅದನ್ನ, ಅದನ್ನು ತೋರಿಸ್ತಾ ಇಲ್ಲ. ಇವಾಗೆಲ್ಲ ಕಂಪ್ಯೂಟರ್ಲ್ಲಿ ದುಡ್ಡು ಕೊಟ್ಟರೆ ಓಟ್ ಹಾಕ್ಸ್ತಾರೆ ಅಂತ ಇದೆಲ್ಲ ಕೇಳ್ಪಟ್ಟಿದ್ದೀನಿ. ಆಚೆ ಬಂದ್ಮೇಲೆ ಹೇಳಿದ್ದಾರೆ, ನಾನು ತಮಿಳ್ನಲ್ಲಿ ದೊಡ್ಡ ಗಲಾಟೆ ಐತೆ ಅದು, ನಾನು ತಮಿಳು ಚೆನ್ನಾಗಿ ನೋಡ್ತಾ ಇರ್ತೀನಿ. ಅವಾಗ ಅನಿಸುತ್ತೆ ದುಡ್ಡು ಕೊಟ್ಟು ಸಿಕ್ಕಾಬಟ್ಟೆ ಜನ ಓಟ್ ಹಾಕ್ಸೋದು, ಪೇಕ್ ಓಟ್ ಹಾಕ್ಸೋದು. ಸುಮ್ನೆ ಹೇಳಿ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಇದಾರಲ್ಲ, ಯಾರು ತುಂಬಾ ಚೆನ್ನಾಗಿ ಜೆನ್ಯೂನ್ ಆಗಿ ಆಟ ಆಡ್ತಿದ್ದಾರೆ? ನಂಗೆ ಯಾರು ನೋಡೇ ಇಲ್ಲ ಆಟ ಆಡೋದನ್ನ. ಈ ಸಲದ ಬಿಗ್ ಬಾಸ್ ನೋಡಿ? ನಾನು ಯಾವ ವರ್ಷನೂ ನೋಡಿಲ್ಲ, ಹೋಗ್ಬೇಕಾದ್ರು ನೋಡಿಲ್ಲ. ನಿಮ್ಮ ಸೀಸನ್ ನೋಡಿಲ್ಲ? ನೋಡಿಲ್ಲ, ಪ್ರಾಮಿಸ್ ನೋಡಿಲ್ಲ. ಪ್ರೋಮೋದಲ್ಲಿ ಏನಾರು ಒಂದೊಂಚೂರು ಪ್ರೋಮೋದಲ್ಲೇ ನಂಗೆ ಕೇಳಿದ್ದು ಇವಾಗ, ಅದೇನ ಬೈಟ್ ಕಟ್ ಮಾಡಾಕಿರ್ತಾರೆ ಯಾವಾಗ್ಲಾರು ಒಂಚೂರು, ನನಗೆ ಅನ್ಸಿಲ್ಲ. ಅಂದ್ರೆ ಯಾವಾಗ್ಲೇ ನನ್ ಮುಖ ನೋಡ್ತಿದ್ದಂಗೆ ಹೇಳ್ಬಿಡ್ತೀನಿ, ಇರ್ಬೋದು, ನನಗ್ ಬೇಡ ಅದು. ಇವಾಗ ನನ್ಗೆ ಯಾಕೆ ಬೇಕು? ನನ್ನ ಫಾಲೋವರ್ಸ್ ತುಂಬಾ ಜನ ಇದಾರೆ, ನಾನು ಅವ್ರಿಗೆ ಮಾರ್ಕೆಟ್ ಮಾಡೋದು ನನಗೆ ಯಾಕೆ? ನನ್ನ ಫಾಲೋವರ್ಸ್ ಆರ್ಯವರ್ಧನ್ ಇವ್ರು ಗೆಲ್ಬೋದು ಅಂದ್ರೆ, ನನ್ನ ಫಾಲೋವರ್ಸ್ ಫಾಲೋವರ್ಸ್ ಇರ್ತಾರೆ, ಅದು ಯಾಕೆ ಬೇಕು ನನಗೆ? ಯಾರು ಕೊಡ್ಲಿ, ಗೆಲ್ಲದಲ್ಲ ಕೊಡೋದು. ಏನೇಳಿ? ನೀವು ಗೆಲ್ಲೋದೊಂದು ಅನ್ಗಿದ್ದೀರ ಮೇಲೆ. ಏನೇಳಿ? ನಾನು ಕೇಳಬೇಡಿ. ನೀವು ಇನ್ನೊಂದು ಹೇಳಿದ್ರಿ, ಒಂದು ಏನಂತಾರೆ ಭವಿಷ್ಯ, ಸುದೀಪ್ ಸರ್ ಚೇಂಜ್ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ ಅಂತ ಹೇಳಿ. ಬಿಗ್ ಬಾಸ್ ಮನೆಯೇ ತುಂಬಾ ಸರಿ ಚೇಂಜ್ ಆಗಿದೆ, ಪರಮ್ ಅವ್ರು ಚೇಂಜ್ ಆಗಿದ್ದಾರೆ, ಅದ್ರಲ್ಲೇನು ತಪ್ಪೇನಿದೆ? ಯಾರು ಮಾಡ್ತಾರೆ ನನಗೆ ಅದು ಗೊತ್ತಿಲ್ಲ, ತುಂಬಾ ಜನ ಬೇಡಿಕೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ. ನಿಮ್ ಪ್ರಕಾರ ಯಾರು ಯಾರು ಬಂದ್ರೆ ಚೆನ್ನಾಗಿರುತ್ತೆ? ನನ್ನ ಪ್ರಕಾರ ಇರೋರೇ ಮಾಡ್ಲಿ ಬಿಡಿ, ನಮ್ಮ ಜ್ಯೋತಿಷ್ಯ ನಾವು ಹೇಳಿದ್ದೀವಿ, ಸಬ್ಜೆಕ್ಟ್ ಹೇಳಿದ್ದೀವಿ, ಇರೋರೇ ಬೆಸ್ಟ್ ಆಗಿ ಮಾಡ್ತಾವ್ರೆ. ಆದರೆ ಅದು ಅವ್ರಿಗೆ ಸೇರಿದ್ದು. ಏನೇಳಿ? ಅವ್ರಿಗೆ ಸೇರಿದ್ದು. ಈಗ ಇನ್ನೊಂದು, ನೀವು ಅಲ್ಲಿ ಒಳಗೆ ಹೋಗಿ ಬಂದಿರೋದಕ್ಕೆ ಲಕ್ಸುರಿ ಟಾಸ್ಕ್ ಅಂತ ಮಾಡ್ತಾರೆ ನಿಮ್ಗೆ, ಗ್ರೋಸರಿ ಎಲ್ಲ ತಗೊಳ್ಳೋದಕ್ಕೆ. ಅಲ್ಲಿ ಒಂದು ಸಣ್ಣ ಎಡವಟ್ಟಾದ್ರೂ ಬಂದಿರೋ ಗ್ರೋಸರಿನ ಹಂಗೆ ವಾಪಸ್ ತಗೊಂಡು ಹೋಗ್ತಾರೆ. ಸೊ ಅದನ್ನ ಆ ಲಕ್ಸುರಿ ಟಾಸ್ಕ್ನ ಅವ್ರಿಗೆ ಕೊಡಬಾರ್ದು, ಅಲ್ಲಿ ಗೆದ್ರೆ ಅವ್ರ ಮನೆಯವ್ರಿಗೆ ಕೊಡೋ ಥರ ಮಾಡ್ಬೇಕು, ಎಲ್ಲರ ಮನೆಯವ್ರಿಗೂ. ಆ ಸಖತ್ ಗೇಮು, ನೀವು ಅವ್ರಿಗೆ ಫ್ರೀಯಾಗಿ ಊಟ ಕೊಡಿ, ಇದನ್ನ ಗೆದ್ದು ನಿಮ್ಮ ಕುಟುಂಬಕ್ಕೆ ಕೊಡಿ ಅನ್ನಿ. ಅಲ್ಲಿ ಗೆಲ್ಲೋದು ಅವ್ರ ಕುಟುಂಬಕ್ಕೆ ಕೊಡೋ ಥರ ಮಾಡಬೇಕು, ಅವ್ರು ಅವ್ರಿಗೆ ಕೊಡೋ ಥರ ಮಾಡಬಾರ್ದು. ಏನೇಳಿ? ಎಲ್ಲರ ಮನೆಗೂ ಯಾರಿರ್ತಾರೋ ಒಂದು ವಾರ ಬಿಗ್ ಬಾಸ್ ಮನೆಯದು ಲಂಚ್ ಅವ್ರಿಗೆ. ಏನೇಳಿ? ಲಂಚ್ ಬಿಗ್ ಬಾಸ್ ಮನೆಯಿಂದ ಅವ್ರ ಮಕ್ಕಳಿದಾರಲ್ವಾ, ಅವ್ರಿಗೆ ಒಂದು ಗಿಫ್ಟ್ ಆಗಿ ಕೊಡೋ ಥರ.